ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇನ್ನು ನಾವು ಥೇಲ್ಸ್ನ ಪ್ರಮೇಯವನ್ನು ಅಭ್ಯಾಸ ಮಾಡೋಣ ಇದನ್ನು ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಎಂದು ಸಹ ಕರೆಯುತ್ತೇವೆ ಮೊದಲಿಗೆ ಹೇಳಿಕೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಮೊದಲಿಗೆ ತ್ರಿಭುಜದ ಆಕೃತಿಯನ್ನು ಹಾಕಿಕೊಳ್ಳೋಣ ಇದು ಎ ಬಿ ಸಿ ತ್ರಿಭುಜ ಆಗಿರಲಿ ಈಗ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ನಾವು ಎರಡು ಬಿಂದುಗಳನ್ನು ಗುರುತಿಸಿಕೊಳ್ಳೋಣ ಹಾಗೂ ಆ ಎರಡು ಬಿಂದುಗಳನ್ನು ಇಲ್ಲಿ ಸೇರಿಸೋಣ ಈ ಎರಡು ಬಿಂದುಗಳನ್ನು ನಾವು ಡಿ ಮತ್ತು ಇ ಎಂದು ಗುರುತಿಸೋಣ ಈ ಯು ಬಿ ಸಿಗೆ ಗೆ ಸಮಾಂತರವಾಗಿರುತ್ತದೆ ಈ ರೀತಿಯಾಗಿ ನಾವು ಎಳೆದಂತಹ ಸಮಾಂತರವಾಗಿ ಎಳೆದಂತಹ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದರೆ ಇಲ್ಲಿ ಉಳಿದೆರಡು ಬಾಹುಗಳು ಯಾವುವು ಎ ಡಿ ಬಾಹು ಡಿ ಬಿ ಬಾಹುವಿನ ಅನುಪಾತವು ಎ ಮತ್ತು ಇ ಸಿಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಈಗ ದತ್ತವನ್ನು ಬರೆದುಕೊಳ್ಳೋಣ ಚಿತ್ರದಲ್ಲಿ ಏನು ಕಾಣಿಸ್ಕೊಳ್ತಾ ಇದೆ ಅದನ್ನ ದತ್ತವಾಗಿ ಬರೆದುಕೊಳ್ಳೋಣ ಚಿತ್ರದಲ್ಲಿ ಎ ಬಿ ಸಿ ತ್ರಿಭುಜ ಕಾಣಿಸ್ತಾ ಇದೆ ಆದ್ದರಿಂದ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಯು ಬಿ ಸಿ ಸಮಾಂತರವಾಗಿದೆ ಈಗ ಸಾಧನೀಯ ಈಗಾಗಲೇ ನಿಮಗೆ ಹೇಳಿದೆ ನಾನು ಎ ಡಿ ಮತ್ತು ಡಿ ಬಿಯ ಅನುಪಾತ ಎ ಡಿ ಬಾಗಿಲೆ ಡಿ ಬಿ ಎ ಮತ್ತು ಇ ಸಿಗಳ ಅನುಪಾತಕ್ಕೆ ಸಮ ಬಾಗಿಲೆ ಇ ಸಿ ಈಗ ರಚನೆ ಮಾಡಿಕೊಳ್ಳೋಣ ರಚನೆ ಡಿ ಸಿ ಹಾಗೂ ಬಿ ಇಗಳನ್ನು ಸೇರಿಸಿ ನಂತರ ಇಯಿಂದ ಎ ಡಿ ಪಾದವಾಗಿರುವಂತೆ ಒಂದು ಲಂಬ ಎಳೆಯಿರಿ ಅದೇ ರೀತಿ ಡಿಯಿಂದ ಲಂಬವನ್ನು ಎಳೆಯಿರಿ ಇದಕ್ಕೆ ನಾವು ಹೆಸರು ಕೊಡೋಣ ಈಗ ಇದು ಎನ್ ಆಗಿರಲಿ ಇದು ಎಮ್ ಎಂದು ಗುರುತಿಸೋಣ ಡಿ ಸಿ ಮತ್ತು ಬಿ ಇಗಳನ್ನು ಸೇರಿಸಿ ಇ ಎನ್ ಲಂಬವಾಗಿದೆ ಎಡಿ ಹಾಗೂ ಡಿ ಎಂ ಲಂಬ ಎ ಇ ಎಳೆಯಿರಿ ಈಗ ಸಾಧನೆಯನ್ನು ಮಾಡಿಕೊಳ್ಳೋಣ ಸಾಧನೆ ಇಲ್ಲಿ ಸರಳವಾದ ಒಂದು ಟ್ರಿಕ್ಕನ್ನು ಹೇಳಿಕೊಡ್ತೀನಿ ಮಕ್ಕಳೇ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಎಂದು ಬರೆದುಕೊಳ್ಳಿ ಅನುಪಾತ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇಲ್ಲಿ ಮೊದಲಿಗೆ ನಮಗೆ ಸಾಧನೆಯಲ್ಲಿ ನೋಡ್ರಿ ಎ ಡಿ ಬಾಗಿಲೆ ಡಿ ಬಿ ಬೇಕಾಗಿದೆ ಡಿ ಬಾಗಿಲೆ ಡಿ ಬಿ ಅಂತ ನಮಗೆ ಬೇಕಾಗಿದೆ ಅದನ್ನು ನಾನು ಇಲ್ಲಿ ವಿಸ್ತೀರ್ಣಗಳ ಸೂತ್ರ ಅಂದಾಗ ಅರ್ಧ ಇಂಟು ಪಾದ ಇಲ್ಲಿ ಡಿ ಅಂತ ಬರೆದುಕೊಳ್ಳಿ ಎತ್ತರ ಇ ಎನ್ ಅದೇ ರೀತಿ ಕೆಳಗಡೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಇದರಲ್ಲಿ ಪಾದ ಡಿ ಬಿ ಆಗಿರುತ್ತದೆ ಹಾಗೂ ಇ ಎನ್ ಎತ್ತರ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಡಿ ಬಾಗಿಲೇ ಡಿ ಬಿ ಬರೋದನ್ನು ಬಂದಿದ್ದನ್ನು ನೀವು ನೋಡ್ತಾ ಇದ್ದೀರಿ ಈಗ ಅರ್ಧ ಅರ್ಧವನ್ನು ಕ್ಯಾನ್ಸಲ್ ಮಾಡಿರಿ ಇ ಎನ್ ಇ ಎನ್ ಕ್ಯಾನ್ಸಲ್ ಆಗಿ ಇಲ್ಲಿ ಡಿ ಬಾಗಿಲೇ ಡಿ ಬಿ ಇದನ್ನು ನಾವು ಸಮೀಕರಣ ಒಂದು ಎಂದು ಕರೆಯೋಣ ಅದೇ ರೀತಿ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಭಾಗಿಲೆ ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ ಎಂದು ತೆಗೆದುಕೊಳ್ಳೋಣ ಇದರಲ್ಲಿ ಅರ್ಧ ಇಂಟು ಪಾದ ಈಗ ನಾವು ಬಲಗಡೆಯ ಒಂದು ಬೆಲೆಗಳನ್ನು ನೋಡಿಕೊಳ್ಳಿ ಎ ಬಾಗಿಲೆ ಇ ಸಿ ಇಲ್ಲಿ ಎ ಇ ಬಾಗಿಲೆ ಇ ಸಿ ಬರುವ ಹಾಗೆ ನೀವು ಬರ್ಕೊಳ್ಳಿ ಇದರ ಎತ್ತರಗಳು ಎಡಿ ಮತ್ತು ಸಿ ಡಿಯಿನ ಎತ್ತರಗಳು ಇಲ್ಲಿ ಡಿ ಎಂ ಡಿ ಎಮ್ ಎಂದು ಬರೆದುಕೊಳ್ಳಿ ಇಲ್ಲಿಯೂ ಸಹ ಅರ್ಧ ಅರ್ಧ ಮತ್ತು ಡಿ ಎಮ್ ಡಿ ಎಮ್ಗಳು ಛೇದ ಹೋಗಿ ಎ ಇ ಬಾಗಿಲೆ ಇ ಸಿ ಉಳಿದುಕೊಳ್ಳುತ್ತದೆ ಇದನ್ನು ನಾವು ಸಮೀಕರಣ ಎರಡು ಎಂದು ಕರೆಯೋಣ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ನಮ್ಮ ಸಾಧನೆ ಬಂದಿದ್ದನ್ನು ನಾವು ನೋಡ್ತೀವಿ ಎ ಡಿ ಬಾಗಿಲೆ ಡಿ ಬಿ ಸಮನಾಗಿದೆ ಎ ಬಾಗಿಲೆ ಇ ಸಿ ಆಗಿರುವುದನ್ನು ನಾವು ನೋಡ್ತೀವಿ ಏಕೆಂದರೆ ತ್ರಿಭುಜ ಬಿ ಡಿ ಇ ತ್ರಿಭುಜ ಸಿ ಡಿಇ ಆಗಿದೆ ಇವೆರಡು ಯಾಕೆ ಸರ್ವಸಮ ಆಗಿವೆ ಅಂತಂದರೆ ಇವು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ಮಧ್ಯೆ ಇರುವುದರಿಂದ ಇವೆರಡು ಸರ್ವಸಮ ಆಗಿದೆ ಆಗಿವೆ ಆದ್ದರಿಂದ ಎ ಡಿ ಬಿ ಯು ಎ ಇ ಸಿಗೆ ಸಮವಾಗಿದೆ ಪ್ರಮೇಯವನ್ನು ಸಾಧಿಸಿದೆ ಮಕ್ಕಳೇ ವಾರ್ಷಿಕ ಪರೀಕ್ಷೆಯಲ್ಲಿ ಥೇಲ್ಸ್ ಪ್ರಮೇಯನ್ನು ನಿರೂಪಿಸಿ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದಾಗ ನೀವು ಕೇವಲ ಈ ಹೇಳಿಕೆಯನ್ನು ಬರೀಬೇಕಾಗುತ್ತೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎನ್ನುವ ಹೇಳಿಕೆಯನ್ನು ಬರಿಬೇಕು ಯಾವಾಗ ಅಂತಂದರೆ ಕೇವಲ ನಿರೂಪಣೆ ಕೇಳಿದಾಗ ಇನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ತೇಲ್ಸ್ ಪ್ರಮೆಯನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದಾಗ ನಾವು ಚಿತ್ರ ದತ್ತ ಸಾಧನೀಯ ರಚನೆ ಸಾಧನೆ ಪೂರ್ಣವಾಗಿ ನಾವು ನಾಲ್ಕು ಅಂಕಗಳಿಗೆ ಬರೆಯಬೇಕಾಗುತ್ತದೆ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಹೇಳಿಕೆಯಿಂದ ರಚನೆಯವರೆಗೆ ನೀವು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗುತ್ತವೆ ಇನ್ನು ಸಾಧನೆಗೆ ಎರಡು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ ಒಟ್ಟಾರೆ ಈ ಪ್ರಮೇಯವು ನಾಲ್ಕು ಅಂಕಗಳಿಗೆ ಬರುತ್ತದೆ ಮಕ್ಕಳೇ ತ್ರಿಭುಜ ಅಧ್ಯಾಯದಲ್ಲಿ ಈ ಥೇಲ್ಸ್ನ ಪ್ರಮೇಯ ಬರಬಹುದು ಅಥವಾ ಇನ್ನೊಂದು ಸಾಧ್ಯತೆ ಯಾವುದಿದೆ ಅಂತಂದ್ರೆ ಕೋನ ಕೋನ ನಿರ್ಧಾರಕ ಗುಣದ ಮೇಲಿನ ಒಂದು ಇನ್ನೊಂದು ಪ್ರಮೇಯ ಇದೆ ಈ ಪ್ರಮೇಯ ಬರಬಹುದು ಈ ಎರಡು ಪ್ರಮೇಯಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು